ನಮಸ್ತೆ ಗೆಳೆಯರೇ, ನಾವು ಪ್ರಪಂಚದ ಅತ್ಯುತ್ತಮ ಸೇನೆಯ ರಕ್ಷೆಯಲ್ಲಿದ್ದೇವೆ. ನಮ್ಮ ದೇಶದಲ್ಲಿ ಹೆಣ್ಣಿಗೆ ಸುಭದ್ರ ನ್ಯಾಯಾಂಗ ರಕ್ಷೆ ಇದೆ. ಆದರೂ ನಮಗೆ ರಕ್ಷೆಯನ್ನು ಪ್ರಚೋದಿಸುವ ರಕ್ಷಾಬಂಧನ ಹಬ್ಬ ಬೇಕಿದೆ. ಎಲ್ಲಿ ಗೊತ್ತೇ, ಇಷ್ಟು ದಿನ ನಮಗೆ ಪ್ರಾಣವಾಯುವನ್ನು ಕೊಡುತ್ತಾ, ಹಣ್ಣು ಹಂಪಲು ಹಂಚುತ್ತಾ, ಮುಖ್ಯವಾಗಿ ನೀರ ಚಕ್ರವನ್ನು ಕಾಪಾಡಿಕೊಂಡು ನಮ್ಮನ್ನು ರಕ್ಷಿಸುತ್ತಿರುವ ಮರಗಳ ಪರಿಸ್ಥಿತಿ ಚಿಂತಾಜನಕವಾಗಿ ವಿನಾಶದ ಅಂಚು ತಲುಪಿದೆ. ನಮಗಾಗಿ ಬದುಕುವ ಮರಗಳು ತಮ್ಮ ರಕ್ಷೆಗಾಗೆಂದು ನಮ್ಮಲ್ಲಿ ಅಂಗಲಾಚುತ್ತಿಲ್ಲ. ಅವುಗಳ ಈ ಸ್ಥಿತಿಗೆ ಕಾರಣರಾದವರೂ ನಾವೇ. ಹೇಗಂತೀರಾ? ಪದವಿ ಮೇಲೆ ಪದವಿ ಶಿಕ್ಷಣ ಪಡೆದಿದ್ದರೂ ಕನಿಷ್ಠ ಪಕ್ಷ ರೈತನಿಗಿರುವ ಪರಿಜ್ಞಾನವೂ ಇಲ್ಲದೆ ಅಜ್ಞಾನದಿಂದ ಮರಗಳ ಬುಡಗಳಿಗೆ ಮಳೆಯ ನೀರೂ ಹೋಗದ ಹಾಗೆ ಕಾಂಕ್ರೀಟ್ಗಳಿಂದ ಮುಚ್ಚಲಾಗಿದೆ. ಈ ಕ್ರಮದಿಂದ ಭೂಮಿಯ ಒಳಮೈ ಹೊರಮೈ ನೀರನ್ನು ಬೇರಿನಿಂದ ಹೀರಿ ಅದರಲ್ಲಿನ ಲವಣಗಳನ್ನು ಬಳಸಿ ಎಲೆಗಳ ಮುಖೇನ ಶುದ್ಧ ನೀರನ್ನು ಆವಿಯಾಗಿಸಿ ಮೋಡ ಸೇರಿಸುವ ಕಾರ್ಯ ಸ್ಥಗಿತವಾಗಿ ಮರಗಳು ತೊಗಟೆ ರೋಗ ಮುಂತಾದ ಅನೇಕ ವ್ಯಾಧಿಗಳಿಗೆ ತುತ್ತಾಗಿ ಮರಣಿಸುತ್ತಿವೆ. ಅಷ್ಟೇ ಅಲ್ಲ, ಜನರ ಜಾಹೀರಾತಿನ ಚಾಪಲ್ಯದಿಂದ ಪ್ರತಿನಿತ್ಯ ಭಾರತದಾದ್ಯಂತ ಲಕ್ಷಾಂತರ ಮರಗಳಿಗೆ ಮೊಳೆ ಮತ್ತು ಪಿನ್ನು ಭಾಗ್ಯ ದೊರಕಿ ದಿನನಿತ್ಯ ನೋವಿನಿಂದ ನರಳುವಂತಾಗಿದೆ. ಹೀಗೆ ಕೇಬಲ್ ವೈರುಗಳು, ಪಂಕ್ಚರ್ ಟೈರುಗಳು, ಸೀರಿಯಲ್ ಸೆಟ್ಟುಗಳು ಮುಂತಾದ ಕರ್ಮಕಾಂಡಗಳಿಗೆ ನಿತ್ಯ ಬಲಿಯಾಗುತ್ತಿವೆ ನಮ್ಮ ಈ ವೃಕ್ಷ ಸಂತಾನ. ಮತ್ತೂ ಒಂದು ಕ್ಷಮಿಸಲಾರದ ಅತ್ಯಾಚಾರಕ್ಕೆ ಗುರಿಯಾಗುತ್ತಿರುವುದು ಏನೆಂದರೆ, ಮನೆ ಕಟ್ಟುವವರು ಆ ಸೈಟು ಮುಂದಿರುವ ಮರದ ಕಾಂಡಕ್ಕೆ ರಾಡುಗಳನ್ನು ಹೊಡೆದಿರುತ್ತಾರೆ. ಹೀಗೆ ಈ ಮೇಲ್ಕಂಡ ಎಲ್ಲ ಘೋರ ವೇದನೆಗಳಿಂದ ಮರಗಳನ್ನು ರಕ್ಷಿಸುವ ಪಣತೊಟ್ಟು ಕಂಕಣ ಕಟ್ಟಿಕೊಂಡು ಕರ್ನಾಟಕದಾದ್ಯಂತ ವೃಕ್ಷ ರಕ್ಷಾ ತಂಡ ಪ್ರತಿ ವಾರಕ್ಕೆ ಒಂದು ಗಂಟೆಯಂತೆ ಕಷ್ಟದಲ್ಲಿರುವ ಮರಗಳ ಪಾದಿ ತೆಗೆಯುವುದು, ಮೊಳೆ ಪಿನ್ನುಗಳನ್ನು ತೆಗೆಯುವುದು, ಪೋಸ್ಟರ್ ಕೀಳುವುದು, ರಾಡುಗಳನ್ನು ತೆಗೆದು ಶುಶ್ರೂಷೆ ಮಾಡುವುದು ಮತ್ತು ವೃಕ್ಷ ರಕ್ಷೆಯನ್ನು ಹತ್ತು ಹಲವಾರು ಪದ್ಧತಿಗಳಲ್ಲಿ ಹಲವರು ಮಾಡುವಂತೆ ಪ್ರೇರೇಪಿಸುವುದು ಮತ್ತು ಸಮಯವಿಲ್ಲದವರು ದವಸ ಧಾನ್ಯದ ಪುಡಿಗಳನ್ನು ಪ್ರಾಕೃತಿಕ ವೃಕ್ಷ ರಕ್ಷೆ ಮಾಡುತ್ತಿರುವ ಇರುವೆ ಗೂಡಿನ ಸುತ್ತಲೂ ಹಾಕಿ ಉಪಕಾರ ಮಾಡುವುದು. ವೃಕ್ಷ ಸಂತಾನವನ್ನು ಹಬ್ಬುವ ಪಕ್ಷಿ ರಕ್ಷಾ, ಹಾವುಗಳ ಸಂತತಿಯಾದ ಉರಗ ರಕ್ಷಾ, ಗೋರಕ್ಷಾ ಎಲ್ಲವನ್ನೂ ಕೈಗೊಂಡಿದ್ದೇವೆ. ಹಣದ ಅವಶ್ಯಕತೆ ಇಲ್ಲದೆ ಯಾರನ್ನೂ ಹಣ ಬೇಡದೆ ಹಣರಹಿತ ಸಂಸ್ಥೆ ಇದಾಗಿದೆ. ಇದಕ್ಕೆ ಉಪಯೋಗವಾಗುವುದು ನಿಮ್ಮ ಗುಣ, ಶ್ರಮ ಮತ್ತು ಸಮಯ ಮಾತ್ರ. ಈ ವಿಡಿಯೋ ಮಾಡುತ್ತಿರುವ ಉದ್ದೇಶ ಯಾವುದೇ ಸ್ವಯಂ ಪ್ರತಿಷ್ಠೆ ಆಗಿರದೆ, ಕಷ್ಟದಲ್ಲಿರುವ ವೃಕ್ಷಗಳನ್ನು ನೀವು ಗುರುತಿಸಿ ಯಾವ ರೀತಿ ಅವುಗಳನ್ನು ಉಳಿಸಬಹುದು ಎನ್ನುವ ಶಿಕ್ಷಣವನ್ನು ಕೊಡಲೆಂದು ಮಾತ್ರ. ಈ ಪವಿತ್ರ ಕಾರ್ಯಕ್ಕೆ ದೈವ ಕೃಪೆ ಯಾವಾಗಲೂ ಇರುತ್ತದೆ. ಆದರೆ ದೇಶದ ಅನುಮತಿಗಾಗಿ ವೃಕ್ಷ ರಕ್ಷಾವನ್ನು ರಿಜಿಸ್ಟರ್ ಮಾಡಿಸಲಾಗಿದೆ. ಯಾವತ್ತು ನಿಮ್ಮ ಊರಿನ ಸಂಪೂರ್ಣ ವೃಕ್ಷಗಳು ರಕ್ಷಣೆಯಾಗುವವೋ ಅಂದು ವಾತಾವರಣದಲ್ಲಿ ಪ್ರಾಣವಾಯುವು ತುಂಬಿ ಆರೋಗ್ಯಮಯವಾಗುವುದು, ಆರೋಗ್ಯ ಐಶ್ವರ್ಯವನ್ನು ಸೆಳೆಯುವುದು. ಹೀಗೆ ನಮ್ಮ ರಕ್ಷೆಗೆಂದೇ ಸದಾ ನಿಂತಿರುವ ಒಬ್ಬೊಬ್ಬರೂ ಕನಿಷ್ಠ ಒಂದು ಮರವನ್ನಾದರೂ ಕಾಪಾಡಿದಲ್ಲಿ ನಮ್ಮ ದೇಶ ಪರಮ ವೈಭವವನ್ನು ತಲುಪುವುದು ಅಹೋರಾತ್ರ.